ಈತನಿಗೆ ಇನ್ನೆರಡೇ ದಿನದಲ್ಲಿ ನಿಶ್ಚಿತಾರ್ಥ ನಿಶ್ಚಯ ಆಗಿತ್ತು. ನಿಶ್ಚಿತಾರ್ಥ ಅಂದಮೇಲೆ ಮನೆಯಲ್ಲಿ ಸಂಭ್ರಮ ಇರುತ್ತೆ. ಅದೇ ರೀತಿಯಾದಂತ ಸಂಭ್ರಮದಲ್ಲಿ ಈ ಹುಡುಗ ಕೂಡ ಇದ್ದ. ಆದ್ರೆ ಇದ್ದಕ್ಕಿದ್ದಂತೆ ಈತನ ಸ್ನೇಹಿತರೇ ಕರೆಯನ್ನ ಮಾಡ್ತಾರೆ, ಭೇಟಿ ಆಗೋಣ ಅಂತ ಕರೀತಾರೆ. ಕರೆ ಮಾಡಿರೋದು ಸ್ನೇಹಿತರಲ್ವಾ, ಭೇಟಿ ಮಾಡೋದ್ರಲ್ಲಿ ಏನ್ ತಪ್ಪು ಅಂತ ಹೊರಗಡೆ ಹೋಗ್ತಾನೆ, ಸ್ನೇಹಿತರನ್ನ ಭೇಟಿ ಮಾಡ್ತಾನೆ. ಆದ್ರೆ ವಾಪಸ್ ಆಗಿದ್ದು ಮಾತ್ರ ಹೆಣುವಾಗಿ. ಯಾರು ಈತನ ಕೊಲೆಯನ್ನ ಮಾಡ್ತಾರೆ, ಒಂದ್ ವೇಳೆ ಸ್ನೇಹಿತರೇ ಮಾಡಿದ್ರ ಯಾವ ಕಾರಣಕ್ಕ ಆತನ ಕೊಲೆ ಆಯ್ತು, ಇದರ ವರದಿ ಇದೆ ನೋಡ್ಕೊಂಬನಿ. ನಿಶ್ಚಿತಾರ್ಥಕ್ಕೆ ರೆಡಿಯಾಗಿದ್ದವ ಸೇರಿದ್ದು ಮಸಣ, ಜಾತ್ರೆ ಜಗಳಕ್ಕೆ ಸ್ನೇಹಿತರೇ ಬೀಳಿಸಿದರ ಹೆಣ. ಈ ಮನೆಯಲ್ಲಿ ಇನ್ನೆರಡು ದಿನದಲ್ಲಿ ಸಂಭ್ರಮ ನಡೆಯಬೇಕಿತ್ತು, ಆದರೆ ಈಗ ಸ್ಮಶಾನ ಮೌನ ಆವರಿಸಿದೆ. ಸಂಭ್ರಮದಲ್ಲಿ ಇರಬೇಕಾದ ಮನೆಯವರೆಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ. ಕಾರಣ, ನಿಶ್ಚಿತಾರ್ಥ ಮಾಡಿಕೊಳ್ಬೇಕಿದ್ದ ಮನೆ ಮಗ ಹತ್ಯೆಯಾಗಿದ್ದಾನೆ. ಹೌದು, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಬ್ರೂಟಲ್ ಮರ್ಡರ್ ಬೆಚ್ಚೆ ಬೀಳಿಸಿದೆ. ಸಂಜಯ್ ಎಂಬಾತ ತನ್ನ ಸ್ನೇಹಿತರಿಂದಲೇ ಹತ್ಯೆಗೀಡಾಗಿದ್ದಾನೆ. ತಡರಾತ್ರಿ ಕೆಲಸದಿಂದ ಮನೆಗೆ ಬಂದವನನ್ನ ಕರೆ ಮಾಡಿ ಕೂಡಲೇ ಬಾ ಅಂತ ಸ್ನೇಹಿತರು ಕರೆಸಿಕೊಂಡಿದ್ದಾರೆ. ಗೆಳೆಯರು ಕರೀತಾ ಇದಾರಲ್ಲ ಅಂತ ಹೋದವನಿಗೆ ಚಾಕು ಇರಿದು ಕೊಲೆ ಮಾಡಿದ್ದಾರೆ. ಪಾಟಲದಮ್ಮದ ಜಾತ್ರೆ ಇತ್ತು, ಶನಿವಾರ ನೈಟು ಅಳಿಕಟ್ಟೆ ಹತ್ರ ಗಲಾಟೆ ಆಯಿತು. ಬೇರೆ ಹುಡುಗರು ಆಗ ಬಂದು ಇವನ್ಗೆ ಹೇಳಿದ್ರು, ಅವರು ಅವನ ಬೋದ್ನ ಅಕ್ಕ ಅಂತ ಎಲ್ಲ ಬೋದಕ್ಕ, ಇವರಿಬ್ರು ನನ್ನ ದೊಡ್ಡ ಮಗ ಚಿಕ್ಕ ಮಗನು ಬೇರೆಯವ್ರ ಗಲಾಟೆ ಸ ಯಾಕೆ ಹಂಗೆ ಬೋಯ್ತಿ ನಮ್ಮ ಅಮ್ಮನ ಅಂತ ಬಾಡ್ದ್ಬಿಟ್ಟು ಬಂದರು. ಅವ್ರು ಹೋಗಿ ಬಿ ಎನ್ ಅವ್ನಿಗೆ ಹೇಳ್ಬಿಟ್ಟು ಇಬ್ಬರು ಸೇರ್ಕೊಂಡು ನನ್ನ ಮಗನ ಕೊಲೆ ಮಾಡಿಸ್ಬಿಟ್ಟಿರೋದು ಸರ್. ಮೊನ್ನೆ ಗುಂಡ್ಲುಪೇಟೆಯಲ್ಲಿ ನಡೆದ ಪಟ್ಟಲದಮ್ಮ ಜಾತ್ರೆಯಲ್ಲಿ ಸಂಜಯ್ ಹಾಗೂ ಕೆಲ ಹುಡುಗರ ನಡುವೆ ಗಲಾಟೆಯಾಗಿತ್ತಂತೆ. ಇದೇ ದ್ವೇಷಕ್ಕೆ ಹತ್ಯೆ ಮಾಡಿರಬಹುದು ಅಂತ ಕುಟುಂಬಸ್ಥರು ದೂರಿದ್ದಾರೆ. ಹಿಂದಿನ ಸುಮ್ಮನೆ ಒಂದು ಸಣ್ಣ ಪುಟ್ಟ ಜಗಳಗಳಾಗ್ತಾನೆ ಗೊತ್ತಾಯಿತು, ಒಂದು ವೈಷಮ್ಯ ಅದು ಬೆಳೀತಾನೆ ಬಂದಿತ್ತು. ಈಗ ಒಂದು 3 ದಿನದಿಂದ ಪಟ್ಟಲದಮ್ಮನ ಜಾತ್ರೆ ಅಂತ ನಡೀತಲ್ಲ, ಆ ಒಂದು ವಿಚಾರದಲ್ಲಿ ಅದೇ ಏರಿಯಾದಲ್ಲಿ ಇನ್ನೊಂದು ಹುಡುಗನಿಗೂ ಸಂಜುಗುವೆ ಸ್ವಲ್ಪ ಗಲಾಟೆ ಆಗಿತ್ತಂತೆ. ಆ ವಿಚಾರನ ಇನ್ನು ಗಲಾಟೆ ಮಾಡೋದಂಥ ಹುಡುಗ ಇನ್ನೊಂದು ಹುಡುಗ ತಗೊಂಡೋಗಿ ಅಭಿಯನ್ನ ಹುಡುಗನಿಗೆ ಹೇಳ್ದಂಗೆ, ಅವನು ನನಗೂ ಅವನಿಗೂ ಹಳೆ ದ್ವೇಷ ಆಯ್ತು ಕಣ, ನಾನು ಅವನ್ನ ಕಾಯ್ತಾ ಇದ್ದೀನಿ ಟೈಮ್ಗೋಸ್ಕರ ಅಂತಂದ್ಬಿಟ್ಟು ಈ ಒಂದು ಸಂದರ್ಭ ನೋಡ್ಕೊಂಡು ನಿನ್ನೆ ಬಂದು ಅವನು ಅಲ್ಲಿ ಅಳಿಕಟ್ಟೆ ಹತ್ರ ಕೂತಿರ್ಬೇಕಾದ್ರೆ ಅವನಿಗೆ ಬಂದು ಚಾಕು ತಗೊಂಡು ಹಿಡಿದ್ಬಿಟ್ಟೋಗಿದ್ದಾನೆ ಸರ್. ಇನ್ನೇನು ಒಂದೆರಡು ದಿನದಲ್ಲಿ ಸಂಜಯ್ ಎಂಗೇಜ್ಮೆಂಟ್ ನಡೆಯಬೇಕಿತ್ತು. ಇದರ ಖುಷಿಯಲ್ಲಿ ಮನೆಯವರೆಲ್ಲ ಇದ್ದರು. ಅಷ್ಟರಲ್ಲಿ ನಡೆಯಬಾರದ್ದೇ ನಡೆದು ಹೋಗಿದೆ. ಸದ್ಯ ಆರೋಪಿ ಅಭಿಲಾಷ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.